हेलो स्टूडेंट्स, दिस इज़ द कंटिन्यूएशन पार्ट ऑफ चैप्टर नंबर 9, कंस्ट्रक्टर्स एंड डिस्ट्रक्टर्स. ऑलरेडी आई एक्सप्लेन्ड व्हाट इज़ द मीनिंग ऑफ कंस्ट्रक्टर, हाउ वी राइट द कंस्ट्रक्टर, मीन्स द रूल्स फॉर राइटिंग द कंस्ट्रक्टर एंड सिंटैक्स ऑफ कंस्ट्रक्टर, एग्जाम्पल ऑफ कंस्ट्रक्टर, नेक्स्ट टाइप्स ऑफ कंस्ट्रक्टर. इन दैट I already explained the first type of constructor, that is the default constructor, and what is the meaning of default constructor, what are the features of default constructor, and the syntax and example I already explained. Okay, today I am going to explain the second type of constructor, that is parameterized constructor. Okay, let me define. Parameterized constructor is a constructor that takes one or more arguments. Okay, here parameterized constructor means it will take one or more than one arguments. Okay, in the default constructor there are no arguments, but in the parameterized constructor there are arguments. Numbers are different from one constructor to another constructor. Okay, parameters means list of arguments. ಇಲ್ಲಿ ನೋಡಿ, ನಾನೀಗ ಎಕ್ಸ್ಪ್ಲೈನ್ ಮಾಡ್ತಿರೋದು ಸೆಕೆಂಡ್ ಟೈಪ್ ಆಫ್ ಕನ್ಸ್ಟ್ರಕ್ಟರ್ ಯಾವುದು ಅಂತಂತಂದ್ರೆ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂದರೆ ಏನು? ದಿಸ್ ಈಸ್ ಒನ್ ಟೈಪ್ ಆಫ್ ಕನ್ಸ್ಟ್ರಕ್ಟರ್, ಇದು ಒಂದು ನನ್ನ ಕನ್ಸ್ಟ್ರಕ್ಟರ್ ಟೈಪ್. ಬಟ್ ನನ್ನ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನಲ್ಲಿ ನಿಮಗೇನು ಹೇಳಿದೆ, ಆ ಕನ್ಸ್ಟ್ರಕ್ಟರ್ ಯಾವುದೇ ಪ್ಯಾರಾಮೀಟರ್ಸನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋದಿಲ್ಲ, ಅಂದರೆ ಜೀರೋ ಆರ್ಗ್ಯುಮೆಂಟ್ ಅಂತೇಳಿ ಕರಿತೀವಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ. ಬಟ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ನಲ್ಲಿ ನನಗೆ ಒಂದು ಅಥವಾ ಒಂದರಕ್ಕಿಂತ ಹೆಚ್ಚು ಆರ್ಗ್ಯುಮೆಂಟ್ಸನ್ನು ಒಳಗೊಂಡಿರುತ್ತೆ, ಅಥವಾ ಒಂದು ಅಥವಾ ಒಂದರಕ್ಕಿಂತ ಹೆಚ್ಚು ಪ್ಯಾರಾಮೀಟರ್ಸ್ ಇರುವಂಥ ಕನ್ಸ್ಟ್ರಕ್ಟರ್ಗೆ ನಾವೇನಂತ ಕರಿತೀವಿ, ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಕರಿತೀವಿ. ದೆನ್ ವಾಟ್ ಆರ್ ದ ಫೀಚರ್ಸ್ ಆಫ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್? ದ ಫಸ್ಟ್ ಫೀಚರ್ ಈಸ್ the parameterized constructors can be overloaded. ಇಲ್ಲಿ ನೋಡಿ, parameterized constructors ಅನ್ನು ನಾವು ಏನು ಮಾಡ್ಬೋದು? ಓವರ್ಲೋಡ್ ಮಾಡ್ಬೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ಓವರ್ಲೋಡ್? ದ ಫಂಕ್ಷನ್ ನೇಮ್ ಶುಡ್ ಬಿ ಸೇಮ್ ವಿತ್ ಡಿಫ್ರೆಂಟ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್. ಹೌದಾ? ನೀವು ಆಲ್ರೆಡಿ ಅದನ್ನು ಫಂಕ್ಷನ್ ಓವರ್ಲೋಡಿಂಗ್ ಚಾಪ್ಟರ್ನಲ್ಲಿ ಕಲ್ತಿದ್ದೀರಿ. ಫಂಕ್ಷನ್ ನೇಮ್ ಸೇಮ್ ಇರಬೇಕು, ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರ್ಬೋದು ಅಂತ. ಹೌದಾ? ಇಲ್ಲಿ ನೋಡಿ, ಫಂಕ್ಷನ್ ನೇಮ್ ಸೇಮ್ ಇರುತ್ತೆ ಅಂದರೆ ಹೇಗೆ? ನೀವು ಕನ್ಸ್ಟ್ರಕ್ಟರ್ ನೇಮ್ ತಗೊಂಡಿರ್ತೀರಿ, ಹೌದಾ? ಕನ್ಸ್ಟ್ರಕ್ಟರ್ ನೇಮ್ ಮತ್ತು ಕ್ಲಾಸ್ ನೇಮ್ ಸೇಮ್ ಇರುತ್ತೆ. ಆಮೇಲೆ ನೀವು ಎಷ್ಟೇ ಫಂಕ್ಷನ್ಸನ್ನು ತೊಗೊಂಡ್ರು, ನೀವು ಎಷ್ಟೇ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ಸನ್ನು ತೊಗೊಂಡ್ರು, ಎಲ್ಲ ಕನ್ಸ್ಟ್ರಕ್ಟರ್ ನೇಮಿಗೂ ನೀವೇನು ಮಾಡಬೇಕು? ಸೇಮ್ ನೇಮನ್ನು ಕೊಡಬೇಕು. ಹೌದಾ? ಕನ್ಸ್ಟ್ರಕ್ಟರ್ ನೇಮ್ ಶುಡ್ ಬಿ ಸೇಮ್ ವಿತ್ ಡಿಫ್ರೆಂಟ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಆರ್ ಡಿಫ್ರೆಂಟ್ ನಂಬರ್ ಆಫ್ ಪ್ಯಾರಾಮೀಟರ್ಸ್. ಹೌದಾ? ನೀವು ಕನ್ಸ್ಟ್ರಕ್ಟರ್ ನೇಮ್ ಮಾತ್ರ ಸೇಮ್ ತೊಗೊಂಡು ಅಲ್ಲಿ ಏನು ಡಿಫ್ರೆಂಟ್ ಮಾಡಬೇಕು? ಆರ್ಗ್ಯುಮೆಂಟ್ಸ್ ಲಿಸ್ಟನ್ನು ಡಿಫ್ರೆಂಟ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ದ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ಸ್ ಕ್ಯಾನ್ ಬಿ ಓವರ್ಲೋಡೆಡ್. ದ ಸೆಕೆಂಡ್ ಫೀಚರ್ ಈಸ್ ಫಾರ್ ಎನ್ ಆಬ್ಜೆಕ್ಟ್ ಕ್ರಿಯೇಟೆಡ್ ವಿತ್ ಒನ್ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ ವಿತ್ ಓನ್ಲಿ ಒನ್ ಆರ್ಗ್ಯುಮೆಂಟ್ ಈಸ್ ಇನ್ವೋಕ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್. ವೆನೆವರ್ ವಿ ಎಕ್ಸಿಕ್ಯೂಟ್ ಓನ್ಲಿ ಒನ್ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್, ಅಟ್ ದಟ್ ಟೈಮ್ ಓನ್ಲಿ ಒನ್ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ ಈಸ್ ಇನ್ವೋಕ್ಡ್. ಇಲ್ಲಿ ನೋಡಿ, ನಾವು ಯಾವಾಗ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ತೀವೋ, ಓನ್ಲಿ ಒನ್ ಆರ್ಗ್ಯುಮೆಂಟ್ ಇದ್ದಿದ್ದು ನನಗೆ, ಆ ಟೈಮ್ನಲ್ಲಿ ಕರ್ಸರ್ ಎಲ್ಲಿಗೆ ಎಕ್ಸಿಕ್ಯೂಟ್ ಆಗತ್ತೆ ಅಂತಂತಂದರೆ ಒನ್ ಆರ್ಗ್ಯುಮೆಂಟ್ ಇರ್ತಕ್ಕಂಥ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ಗೆ ನನಗೆ ಕರ್ಸರ್ ಮೂಮೆಂಟ್ ಆಗಿ ಒಂದೇ ಒಂದು ಆರ್ಗ್ಯುಮೆಂಟ್ ಇರ್ತಕ್ಕಂಥ ಕನ್ಸ್ಟ್ರಕ್ಟರ್ ನನಗೇನಾಗತ್ತೆ? ಎಕ್ಸಿಕ್ಯೂಟ್ ಆಗತ್ತೆ. ಓಕೆ, ದ ಆಬ್ಜೆಕ್ಟ್ ಕ್ರಿಯೇಟೆಡ್ ವಿತ್ ಒನ್ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್ ವಿತ್ ಓನ್ಲಿ ಒನ್ ಆರ್ಗ್ಯುಮೆಂಟ್ ಈಸ್ ಇನ್ವೋಕ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್. ರೈಟ್. ದ ಥರ್ಡ್ ಫೀಚರ್ ಈಸ್ ದ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಕ್ಯಾನ್ ಹ್ಯಾವ್ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಡಿಫಾಲ್ಟ್ ವ್ಯಾಲ್ಯೂಸ್. ಇಲ್ಲಿ ನೋಡಿ, ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ನಲ್ಲಿ ನನಗೆ ಡಿಫಾಲ್ಟ್ ವ್ಯಾಲ್ಯೂಸನ್ನು ಇರ್ಬೋದು, ಆಮೇಲೆ ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್ ಕೂಡ ಇರ್ಬೋದು. ಓಕೆ, ನೆಕ್ಸ್ಟ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ದ ಸಿಂಟ್ಯಾಕ್ಸ್ ಆಫ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಕ್ಲಾಸ್, ಕ್ಲಾಸ್ ನೇಮ್. ಕ್ಲಾಸ್ ಈಸ್ ಅ ಕೀವರ್ಡ್. ಕ್ಲಾಸ್ ನೇಮ್ ಈಸ್ ದ ನೇಮ್ ಆಫ್ ದ ಕ್ಲಾಸ್. ಓಪನಿಂಗ್ ಬ್ರೇಸ್. ಡೇಟಾ ಮೆಂಬರ್ಸ್. ಡೇಟಾ ಮೆಂಬರ್ಸ್ ಆರ್ ಬೈ ಡಿಫಾಲ್ಟ್ ಇನ್ ದ ಪ್ರೈವೇಟ್ ಎಕ್ಸೆಸ್ ಸ್ಪೆಸಿಫೈಯರ್. ನೆಕ್ಸ್ಟ್ ಪಬ್ಲಿಕ್ ಎಕ್ಸೆಸ್ ಸ್ಪೆಸಿಫೈಯರ್ ಇಸ್ ದೇರ್. ಕ್ಲಾಸ್ ನೇಮ್, ದಟ್ ಈಸ್ ದ ಕನ್ಸ್ಟ್ರಕ್ಟರ್ ವಿತ್ ಆರ್ಗ್ಯುಮೆಂಟ್, ಮೀನ್ಸ್ ಇಟ್ ಈಸ್ ದ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಆರ್ಗ್ಯುಮೆಂಟ್ಸ್ ಆರ್ ಹ್ಯಾವಿಂಗ್ ದ ಟೈಪ್ಸ್.
means data type of those particular arguments. Type ARG1, this is the first argument. Type ARG2, this is the second argument. Okay, next statements are there in this parameterized constructor. Next, closing brace ended with semicolon, that is class close. ಇಲ್ಲಿ ನೋಡಿ ಸಿಂಟ್ಯಾಕ್ಸ್ ನಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಕ್ಲಾಸ್ ಅಂತ ಹೇಳಿ ಬರಿಬೇಕು, ಹೌದಾ? ಕ್ಲಾಸ್ ಅನ್ನೋದೇನು ನನಗೆ ಕೀವರ್ಡ್. ಕ್ಲಾಸ್ ನೇಮ್ ಅನ್ನ ಬರಿಬೇಕು ಅಂದ್ರೆ ನೇಮ್ ಆಫ್ ದ ಕ್ಲಾಸ್ ನೀವು ಏನಾದ್ರೂ ತಗೋಬಹುದು. ನೆಕ್ಸ್ಟ್ ಓಪನಿಂಗ್ ಬ್ರೇಸ್ ಹಾಕ್ಬೇಕು. ಡೇಟಾ ಮೆಂಬರ್ಸ್, ಡೇಟಾ ಮೆಂಬರ್ಸ್ ಅನ್ನ ಬರಿಬೇಕು ಅಂದ್ರೆ ಡೇಟಾ ಟೈಪ್ಸ್ ನೀವು ಯಾವುದು ಪ್ರೋಗ್ರಾಮ್ ನಲ್ಲಿ ಯೂಸ್ ಮಾಡ್ತಿರ್ತೀರಿ ಆ ಡೇಟಾ ಟೈಪ್ಸ್ ವಿತ್ ವೇರಿಯೇಬಲ್ ನೇಮ್ಸ್, ಹೌದಾ? ವೇರಿಯೇಬಲ್ ನೇಮ್ಸ್ ಅನ್ನ ತಗೊಂಡು ಆ ವೇರಿಯೇಬಲ್ ನೇಮ್ಸ್ಗೆ ಯಾವ್ದು ನೀವು ಡೇಟಾ ಟೈಪ್ ಅನ್ನ ಅಪ್ಲೈ ಮಾಡ್ತಿರ್ತೀರಿ ಆ ಡೇಟಾ ಟೈಪ್ ಅನ್ನ ಬರೀಬೇಕು. ಡೇಟಾ ಟೈಪ್ ಹಿಂದ್ಗಡೆ ಅಂದ್ರೆ ಮುಂಚಿತವಾಗಿ ಪ್ರಿಫಿಕ್ಸ್, ಡೇಟಾ ಟೈಪ್ ಪ್ರಿಫಿಕ್ಸ್ ನೀವು ಏನ್ ಮಾಡ್ಬೇಕು, ಎಕ್ಸ್ ಸ್ಪೆಸಿಫೈಯರ್ ಬರೀಬೇಕು. ಯಾವುದೇ ಎಕ್ಸ್ ಸ್ಪೆಸಿಫೈಯರ್ ನೀವು ಬರೀಲಿಲ್ಲ ಅಂತಂದಾಗ ಅದು ನನಗೆ ಬೈ ಡಿಫಾಲ್ಟ್ ಏನಾಗಿರತ್ತೆ, ಪ್ರೈವೇಟ್ ಆಗಿರತ್ತೆ, ಹೌದಾ? ಅಂದ್ರೆ ಪ್ರೈವೇಟ್ ಕೂಲನ್ ಡೇಟಾ ಮೆಂಬರ್ಸ್ ಅಂತಾನು ಬರೀಬಹುದು. ಅಥವಾ ನೀವು ಜಸ್ಟ್ ಡೇಟಾ ಮೆಂಬರ್ಸ್ ತಗೊಂಡಿದ್ರಿ ಅಂತಂತಂದ್ರೆ ಅದು ಬೈ ಡಿಫಾಲ್ಟ್ ಆಗಿ ನನಗೆ ಏನಾಗತ್ತೆ, ಪ್ರೈವೇಟ್ ಎಕ್ಸೆಸ್ ಸ್ಪೆಸಿಫೈಯರ್ ಆಗತ್ತೆ. ನೆಕ್ಸ್ಟ್ ಪಬ್ಲಿಕ್ ತಗೊಂಡಿದ್ದೀರಿ, ಪಬ್ಲಿಕ್ ಕೂಲನ್ ಕ್ಲಾಸ್ ನೇಮ್, ದಿಸ್ ಇಸ್ ದ ನೇಮ್ ಆಫ್ ದ ಕನ್ಸ್ಟ್ರಕ್ಟರ್, ಹೌದಾ? ಬಿಕಾಸ್ ದ ನೇಮ್ ಆಫ್ ದ ಕನ್ಸ್ಟ್ರಕ್ಟರ್ ಅಂಡ್ ಕ್ಲಾಸ್ ನೇಮ್ ಶುಡ್ ಬಿ ಸೇಮ್ ವಿತ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಇನ್ ದ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್, ಹೌದಾ? ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ತಗೊಂಡಿದ್ದೀರಿ, ಅಲ್ಲಿ ಡೇಟಾ ಟೈಪ್ ವಿತ್ ಆರ್ಗ್ಯುಮೆಂಟ್ ಲಿಸ್ಟ್, ನೀವು ಎಷ್ಟು ಬೇಕಾದಷ್ಟು ಆರ್ಗ್ಯುಮೆಂಟ್ಸ್ ಲಿಸ್ಟ್ ಅನ್ನ ತಗೋಬಹುದು, ಹೌದಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್, ನೀವೇನು ಕೋಡಿಂಗ್ ನಲ್ಲಿ ಸ್ಟೇಟ್ಮೆಂಟ್ಸ್ ಬರೀತಿದ್ದೀರಲ್ಲ ಆ ಸ್ಟೇಟ್ಮೆಂಟ್ಸ್ ಅನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಆ ಕನ್ಸ್ಟ್ರಕ್ಟರ್ ಅನ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಗೆ ಕ್ಲಾಸ್ ಕ್ಲೋಸ್ ಮಾಡಿ. ಕ್ಲಾಸ್ ಕ್ಲೋಸ್ ಮಾಡಬೇಕು ಅಂತಂದಾಗ ಕ್ಲೋಸಿಂಗ್ ಬ್ರೇಸ್ ವಿತ್ ಸೆಮಿಕೂಲನ್ ಹಾಕಿ, ಹೌದಾ? ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ನೆಕ್ಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ದ ಇನ್ವೋಕಿಂಗ್ ಕನ್ಸ್ಟ್ರಕ್ಟರ್ಸ್. ಎ ಕನ್ಸ್ಟ್ರಕ್ಟರ್ ಈಸ್ ಆಟೋಮೆಟಿಕಲಿ ಇನ್ವೋಕ್ಡ್ ಬೈ C++ ಕಂಪೈಲರ್ ವಿತ್ ಅನ್ ಆಬ್ಜೆಕ್ಟ್ ಡಿಕ್ಲರೇಷನ್. ಹೌ ವಿ ಇನ್ವೋಕಿಂಗ್ ದ ಕನ್ಸ್ಟ್ರಕ್ಟರ್? ದೇರ್ ಆರ್ 3 ಟೈಪ್ಸ್ ಫಾರ್ ಇನ್ವೋಕಿಂಗ್ ದ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ದೋಸ್ ಆರ್ ಎಕ್ಸ್ಪ್ಲಿಸಿಟ್ ಕಾಲ್, ಇಂಪ್ಲಿಸಿಟ್ ಕಾಲ್. ನೆಕ್ಸ್ಟ್ ಇನಿಷಿಯಲೈಸೇಷನ್ ಅಟ್ ದ ಟೈಮ್ ಆಫ್ ಡಿಕ್ಲರೇಷನ್ ವಿತ್ ಈಕ್ವಲ್ ಆಪರೇಟರ್, ರೈಟ್? ನೆಕ್ಸ್ಟ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಇನ್ ಡಿಟೇಲ್ ದ ಫಸ್ಟ್ ಇನ್ವೋಕಿಂಗ್ ಆಫ್ ಎ ಕನ್ಸ್ಟ್ರಕ್ಟರ್ ಈಸ್ ಎಕ್ಸ್ಪ್ಲಿಸಿಟ್ ಕಾಲ್. ಓಕೆ, ಹೌ ವಿ ಡಿಫೈನ್ ಅಂಡ್ ಡಿಕ್ಲೇರ್ ಎ ಕನ್ಸ್ಟ್ರಕ್ಟರ್, ದಟ್ ಈಸ್ ದ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಯೂಸಿಂಗ್ ಎಕ್ಸ್ಪ್ಲಿಸಿಟ್ ಕಾಲ್. ಇನ್ ಎಕ್ಸ್ಪ್ಲಿಸಿಟ್ ಕಾಲ್, ಡಿಕ್ಲರೇಷನ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಫಾಲೋಡ್ ಬೈ ಅಸೈನ್ಮೆಂಟ್ ಆಪರೇಟರ್, ಕನ್ಸ್ಟ್ರಕ್ಟರ್ ನೇಮ್ ಅಂಡ್ ಆರ್ಗ್ಯುಮೆಂಟ್ ಲಿಸ್ಟ್ ವಿಚ್ ಆರ್ ಎನ್ಕ್ಲೋಸ್ಡ್ ಇನ್ ದ ಪೇರ್ ಆಫ್ ಎಂಪ್ಟಿ ಬ್ರಾಕೆಟ್ಸ್ ಆರ್ ಪ್ಯಾರಂಥೆಸಸ್. ಓಕೆ, ಇಲ್ಲಿ ನೋಡಿ ಎಕ್ಸ್ಪ್ಲಿಸಿಟ್ ಕಾಲ್ ಅನ್ನು ನಾನು ಹೇಗೆ ಇನ್ವೋಕ್ ಮಾಡಬೇಕು ಯೂಸಿಂಗ್ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಹೇಳೋ ಕಾನ್ಸೆಪ್ಟ್ ಇದು, ಹೌದಾ? ಅದನ್ನು ಹೇಗೆ ಬರೀಬೇಕು ಅಂತಂದಾಗ ಆಬ್ಜೆಕ್ಟ್ ನೇಮ್ ಬರೀಬೇಕು. ಆಬ್ಜೆಕ್ಟ್ ಈಸ್ ಫಾಲೋಡ್ ಬೈ ಅಸೈನ್ಮೆಂಟ್ ಆಪರೇಟರ್, ದಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಆಪರೇಟರ್. ಆಬ್ಜೆಕ್ಟ್ ನೇಮ್ ಬರೆದಿದ್ರಿ, ಆದ ನಂತರ ಏನ್ ಮಾಡಬೇಕು, ಅಸೈನ್ಮೆಂಟ್ ಆಪರೇಟರ್ ಅನ್ನ ಹಾಕಬೇಕು. ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ ಯಾವುದು, ಈಕ್ವಲ್ ಸೈನ್ ಹಾಕಬೇಕು. ನೆಕ್ಸ್ಟ್ ಈಸ್ ಕನ್ಸ್ಟ್ರಕ್ಟರ್ ನೇಮ್, ಅಂದ್ರೆ ನೇಮ್ ಆಫ್ ದ ಕನ್ಸ್ಟ್ರಕ್ಟರ್ ಯು ಶುಡ್ ರೈಟ್, ಅಂಡ್ ಆರ್ಗ್ಯುಮೆಂಟ್ ಲಿಸ್ಟ್ ಎನ್ಕ್ಲೋಸ್ಡ್ ಇನ್ ದ ಪ್ಯಾರಂಥೆಸಸ್. ನೀವೇನಾದ್ರೂ ಆರ್ಗ್ಯುಮೆಂಟ್ಸ್ ಅನ್ನ ತಗೊಂಡಿದ್ರಿ ಅಂತಂದ್ರೆ ಆಬ್ವಿಯಸ್ಲಿ ನೀವು ಆರ್ಗ್ಯುಮೆಂಟ್ಸ್ ಅನ್ನ ತಗೊಳ್ಳೇಬೇಕು, ಯಾಕಂದ್ರೆ ನಾನು ಹೇಳ್ತಿರೋದು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್, ಅಂದ್ರೆ ದ ಕನ್ಸ್ಟ್ರಕ್ಟರ್ ಇನ್ಕ್ಲೂಡ್ಸ್ ದ ಆರ್ಗ್ಯುಮೆಂಟ್ಸ್ ಆರ್ ಪ್ಯಾರಾಮೀಟರ್ಸ್. ಆರ್ಗ್ಯುಮೆಂಟ್ಸ್ ಅನ್ನ ತಗೊಂಡಿದ್ದೀರಿ ಅಂಡ್ ಎಂಡೆಡ್ ವಿತ್ ಸೆಮಿಕೂಲನ್, ಇದು ಏನು ಎಕ್ಸ್ಪ್ಲಿಸಿಟ್ ಕಾಲ್ ಅನ್ನು ನಾನು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ನಲ್ಲಿ ಹೇಗೆ ಬರಿಬೇಕು ಅಂತ ಅರ್ಥ, ಹೌದಾ? ನೌ ಐ ವಾಂಟ್ ಟು ಎಕ್ಸ್ಪ್ಲೇನ್ ಇಟ್ ಬೈ ಪ್ರೋಗ್ರಾಮ್. ಹ್ಯಾಶ್ ಇನ್ಕ್ಲೂಡ್ iostream.h, ದಿಸ್ ಈಸ್ ದ ಹೆಡ್ಡರ್ ಫೈಲ್ ಫಾರ್ ಟೇಕಿಂಗ್ ದ ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟ್ರೀಮ್. ನೆಕ್ಸ್ಟ್ ಕ್ಲಾಸ್, ಕ್ಲಾಸ್ ಈಸ್ ದ ಕೀವರ್ಡ್, ನಮ್ ಈಸ್ ದ ಕ್ಲಾಸ್ ನೇಮ್. ನೆಕ್ಸ್ಟ್ ಓಪನಿಂಗ್ ಬ್ರೇಸ್, ಪ್ರೈವೇಟ್ ಕೂಲನ್ ಇಂಟು ಎ ಕಾಮಾ ಬಿ. ಎ ಅಂಡ್ ಬಿ ಆರ್ ದ ಡೇಟಾ ಟೈಪ್ಸ್ ವಿಚ್ ಆರ್ ಇನ್ ದ ಇಂಟೀಜರ್, ಸಾರಿ, ಎ ಅಂಡ್ ಬಿ ಆರ್ ದ ವೇರಿಯೇಬಲ್ಸ್ ಆಫ್ ದ ಡೇಟಾ ಟೈಪ್ ಇಂಟೀಜರ್ ವಿಚ್ ಆರ್ ಇನ್ ದ ಪ್ರೈವೇಟ್ ಎಕ್ಸೆಸ್ ಸ್ಪೆಸಿಫೈಯರ್. ಮೀನ್ಸ್ ಎ ಅಂಡ್ ಬಿ ವೇರಿಯೇಬಲ್ಸ್ ಆರ್ ಎಕ್ಸೆಸ್ಡ್ ಓನ್ಲಿ ವಿದ್ ಇನ್ ದ ಕ್ಲಾಸ್, ರೈಟ್? ಪಬ್ಲಿಕ್ ಕೂಲನ್, ಪಬ್ಲಿಕ್ ಈಸ್ ದ ಎಕ್ಸ್ ಸ್ಪೆಸಿಫೈಯರ್. ನೆಕ್ಸ್ಟ್ ನಮ್ ಇಂಟ್ ಪಿ ಕಾಮಾ ಇಂಟ್ ಕ್ಯೂ. ಪಿ ಅಂಡ್ ಕ್ಯೂ ಆರ್ ದ ಆರ್ಗ್ಯುಮೆಂಟ್ಸ್ ಆಫ್ ದ ಡೇಟಾ ಟೈಪ್ ಇಂಟೀಜರ್ ವಿತ್ ದ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ನೇಮ್, ದಟ್ ಈಸ್ ನಮ್. ಹಿಯರ್ ಐ ಆಮ್ ಗೋಯಿಂಗ್ ಟು ಅಸೈನ್ ದ ಪಿ ವ್ಯಾಲ್ಯೂ ಟು ದ ಎ ವೇರಿಯೇಬಲ್
and q value to the BA variable, and num constructor is closed here. Next is wide display. This is the simple member function which is enclosed within the class num, right? In the display member function, what is the code? The code is cout angle brackets within the double quotation a equal to, because it is printed as it is in the output screen. Next, a is not present in the double quotation, the value of the a is returned to the output screen. And next angle bracket, next within the double quotation, and b is equal to, that is printed as it is in the output screen because which is present in the double quotation. Next angle bracket b is not present in the double quotation because the value of the b is returned to the output screen. Next is endl, and the cursor going to next line without pressing the enter key. Next closing brace, that is the close of the wide display member function. Next is closing brace ended with semicolon, that is the indication of class close. Next is the main method, execution starts from here only. Opening brace, num of obj1 is equal to num of 10, 20. Obj1 is the object for the class num, is equal to constructor name with argument list. 10, 9, 20 are the arguments. Next line is num obj2 is equal to num of 40, 50. Obj2 is the object for the class num, is equal to constructor name num with 40 and 50 arguments. Right, next executable statement is cout within the double quotation first construction colon, printed as it is in the output screen because which is present in the double quotation, semicolon obj1 dot display. Obj1 dot display, the cursor will automatically go to the wide display member function. In that, the code is a is equal to printed in the output screen as it is, and the value of the a is returned, that is 10, and b equal to as it is printed in the output screen. Next 20, the value is printed in the output screen. Next cursor will come to the main method, that is cout angle brackets within the double quotation second construction colon is there, that is printed as it is in the output screen because which is present in the double quotation, right? Next obj2 dot display member function. Whenever obj2 dot display member function called, the cursor will automatically go to the class num. In the class num, wide display is calling. In that function, the code is cout within the double quotation a is equal to, which is present as it is in the output screen. Next a is there, the value of the a will be returned in the output screen, and b is equal to as it is printed in the output screen. Next just b is there, so the value of the b is going to return in the output screen. Next the cursor will come to the main method, that is the end of your execution. Illodi explicit call nalli nan actually code bardid enu antantandre main method dalli, howda main method dalli nanu eradu objects anna create madkondidini, ondu obj1 ant heli, innondu obj2 ant heli, howda idan nanu hege call madbeku antandaga object name followed by assignment operator, howda assignment operator andre en anta tagondidini equal ant heli tagondidini. Next en tagobeku constructor name anna tagobeku, constructor name antandre enu num with argument list 10 mate 20 40 mate 50 argument list anna tagondidini. Ee tara nan en madbeku explicit call anna barkolbeku, howda ig nodi program hege execute agutte annodanna helthini. Hash include iostream.h ತಗೊಂಡಿದ್ದೀರಿ, ಹೆಡರ್ ಫೈಲ್ ಯಾವುದು iostream ಅಂದ್ರೆ ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಅನ್ನು ತಗೊಂಡಿದ್ದೀರಿ ಬಿಕಾಸ್ ಆಫ್ ಎಕ್ಸಿಕ್ಯೂಟಿಂಗ್ ದ ಸಿಇನ್ ಅಂಡ್ ಸಿಔಟ್ ಸ್ಟೇಟ್ಮೆಂಟ್ಸ್, ಹೌದಾ ಸಿಇನ್ ಮತ್ತೆ ಸಿಔಟ್ ಸ್ಟೇಟ್ಮೆಂಟ್ಸ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು ಅಂತಂದಾಗ ನನಗೆ iostream ಹೆಡರ್ ಫೈಲ್ ಬೇಕು. ನೆಕ್ಸ್ಟ್ ಕ್ಲಾಸ್ ತಗೊಂಡಿದ್ದೀರಿ, ಕ್ಲಾಸ್ ಇಸ್ ದ ಕೀವರ್ಡ್, ನಮ್ ತಗೊಂಡಿದ್ದೀರಿ, ನಮ್ ಅಂದ್ರೆ ಏನು ಕ್ಲಾಸ್ ನೇಮ್. ಓಪನಿಂಗ್ ಬ್ರೇಸ್ ತಗೊಂಡಿದ್ದೀರಿ,
private nalli int a comma b tagondidiri a matte b variables of the data type int which are writing in the private x specifier howda private x specifier nalli bardidiri yake antandaga a matte b nanage within the class matra access aagbeku that's why I am going to write the a and b in private x specifier howda public tagondidiri public andre enu inside the class kuda nanage execute aagbeku outside the class kuda nanage access aagi execute aagbeku howda num nan helta irodilli parameterized constructor howda num anthe heli constructor name anna tagondidini idu hege constructor name agutte the constructor name should be same with class name anu onde irbeku constructor name anu onde irbeku andaga nan en anta karitini adakke constructor anthe heli karitini howda constructor nalli parameters tagondre adu parameterized constructor constructor nalli parameters tagolilla antandaga adu nanage default constructor agutte but nan illi tagondirodu parameterized constructor num within the bracket p matte q tagondidini p matte q eradu enagutte nanage parameters agutte of the data type integer howda nanu p value na a variable ge assign martidini q value vanna b variable ge assign martidini howda नेक्स्ट आ कंस्ट्रक्टर ना क्लोज मारिदिनि नेक्स्ट सिंपल मेंबर फंक्शन अन्न तगोंडिदिनि दट इज नथिंग बट वाइड डिस्प्ले आ सिंपल मेंबर फंक्शन अल्ली नानु सी औट स्टेटमेंट अन्न बर्दिदिनि ए इक्वल टू डबल कोटेशन अल्ली इरोद्रिंद ननगे आउटपुट स्क्रीन अल्ली एज इट इज प्रिंट आगुत्ते नेक्स्ट एंगल ब्रैकेट्स हाकि ए तगोंडिदिनि ए अंतंद्रे ननगे वैल्यू आफ् द ए एनागबेकु प्रिंट आगबेकु आउटपुट स्क्रीन अल्ली नेक्स्ट एंगल ब्रैकेट तगोंडिदिनि within the double quotation and b equal to irodrinda adu as it is nanage output screen alli print aagbeku next matte angle bracket anna tagondidini b anth heli tagondidini b nanage en aagbeku the value of the b return aagbeku andre the value of the b nanage en aagbeku display aagbeku next angle tagondidini the cursor will come to the next line automatically without pressing any keys which are in the keyboard howda नानु यावदे की प्रेस मार्दे नन कर्सर एनागबेकु नेक्स्ट लाइनिगे अपियर आगबेकु अल्ली ननगे मेंबर फंक्शन कंप्लीट आयतु क्लास कूड़ा कंप्लीट आयतु क्लास नानु हेगे कंप्लीट आयतु अंत हेळबहुदु क्लोजिंग ब्रेस विथ सेमीकोलन इरुत्ते दैट इज द इंडिकेशन आफ् क्लोजिंग द क्लास राइट नेक्स्ट नंद एग्जीक्यूशन एल्लिदिंद स्टार्ट आगुत्ते मेन मेथड दिंद स्टार्ट आगुत्ते मेन मेथड नल्ली नानु एनु माडिदिनि एरडु ऑब्जेक्ट्स अन्न क्रियेट माडिदिनि यावाग नानु ऑब्जेक्ट्स क्रियेट माड्तीनल्ल ऑटोमेटिक आगि ननगे कंस्ट्रक्टर कॉल आगबेकु हौदा ओबीजे 1 मत्ते ओबीजे 2 कंस्ट्रक्टर्स अन्न कॉल माडिदिनि इल्लि इंप्लिसिट कॉल माड्तिरोद्रिंद अदक्के ननगे ओंदु सिंटैक्स इदे अंद्रे ऑब्जेक्ट नेम बरीबेकु असाइनमेंट ऑपरेटर बरीबेकु कंस्ट्रक्टर नेम बरीबेकु विथ आर्ग्युमेंट लिस्ट हाकबेकु हौदा नम नम क्लास एरडु ऑब्जेक्ट्स अन्न क्रियेट माडिदिनि इक्वल साइन हाकोंडिदिनि नम नम अंद्रे एनु अदु कंस्ट्रक्टर नेम अल्ली नानु पैरामीटर्स अन्न पास माडिदिनि आ पैरामीटर्स ननगे ऑटोमेटिक आगि एल्लि मूव आगुत्ते कंस्ट्रक्टर गे मूव आगुत्ते नेक्स्ट एक्सिक्यूटेबल लाइन यावदु सी औट विदिन द डबल कोटेशन फर्स्ट कंस्ट्रक्शन कूलन इरोद्रिंद ननगे अदु आउटपुट स्क्रीन अल्ली आज इट इज प्रिंट आगुत्ते हौदा सेमिकोलन आ लाइन क्लोज आगते अंत अर्थ नेक्स्ट ओबीजे 1 डॉट डिस्प्ले अंत नान कॉल नन कर्सर ऑटोमेटिक डिस्प्ले मेंबर फंक्शन मूव आगबेकु डिस्प्ले मेंबर फंक्शन मूव आदागा अल्ली ननगे एनिदे सी आउट स्टेटमेंट इदे सी आउट स्टेटमेंट ए इक्वल टू डबल कोटेशन ननगे आउटपुट स्क्रीन एनागुत्ते ए इक्वल टू एज इट इज प्रिंट आगुत्ते एंड बी इक्वल टू अदू कूड़ा डबल कोटेशन आज इट इज आउटपुट स्क्रीन प्रिंट आगते नेक्स्ट बी इरोद्रिंद द वैल्यू ऑफ द बी एनागुत्ते ननगे प्रिंट आगते नेक्स्ट एन मार्तिनी ओबीजे 1 डॉट डिस्प्ले कंप्लीट आयतु नेक्स्ट स्टेटमेंट अंद्रे एक्सिक्यूटेबल लाइन यावदिदे सी आउट एंगल ब्रैकेट विदिन द डबल कोटेशन सेकंड कंस्ट्रक्शन कूलन इदे अदु ननगे एज इट इज आउटपुट स्क्रीन प्रिंट आगबेकु नेक्स्ट ओबीजे 2 डॉट डिस्प्ले अंतंदाग कर्सर ननगे ऑटोमेटिकली डिस्प्ले मेंबर फंक्शन होगबेकु डिस्प्ले मेंबर फंक्शन होदाग अल्ली एक्सिक्यूटेबल लाइन यावदिदे सी आउट इदे सी आउट नल्ली एनु कोड इदे ननगे ए इक्वल टू डबल कोटेशन नल्ली इरोद्रिंद आउटपुट स्क्रीन नल्ली एज इट इज प्रिंट आगबेकु ए इक्वल टू प्रिंट आयता नेक्स्ट ए इरोद्रिंद वैल्यू आफ् द ए प्रिंट आगबेकु दट इज 40 एंड
b equal to as it is print aagbeku next b matra irodrinda the value of the b in aagbeku return aagbeku output screen alli this is the execution of parameterized constructor with the help of explicit call next topic is explained in the next class okay thank you